ಇದೀಗ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರು ನಾಮಕರಣ ಮಾಡಿ 50 ವರ್ಷ ತುಂಬಿದೆ. ಹೀಗಾಗಿ ಇಡೀ ನಾಡಿನಾದ್ಯಂತ ಕನ್ನಡ ಜ್ಯೋತಿಯನ್ನ ಪಸರಿಸುವ ಯಾತ್ರೆ ಅಥವಾ ರಥಯಾತ್ರೆಯನ್ನ ಆರಂಭಿಸಲಾಗಿದೆ. ಇದೀಗ ಆ ರಥಯಾತ್ರೆ, ಕನ್ನಡ ಜ್ಯೋತಿ ರಥಯಾತ್ರೆ, ಚಾಮರಾಜನಗರದ ಯಳಂದೂರು ಪಟ್ಟಣಕ್ಕೆ ಭೇಟಿ ಕೊಟ್ಟಿದೆ. ಬನ್ನಿ ಹಾಕಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನೋಡೋಣ. ಮೈಸೂರು ರಾಜ್ಯ ಕರ್ನಾಟಕ ಅಂತ ನಾಮಕರಣಗೊಂಡು 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕರ್ನಾಟಕದ 50ರ ಸಂಭ್ರಮ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸ್ತಾ ಇರುವ ಕನ್ನಡ ಜ್ಯೋತಿ ರಥಯಾತ್ರೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣಕ್ಕೆ ಆಗಮಿಸಿದ್ದು ಪಟ್ಟಣ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಸ್ವಾಗತಿಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜ್ಯೋತಿ ರಥಯಾತ್ರೆ ಸಂಚರಿಸಿತು. ರಥಯಾತ್ರೆಯ ಮೆರವಣಿಗೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಜಾಥಾ ನಡೆಸಿ ಕನ್ನಡಾಂಬೆಗೆ ಗೌರವ ಸಲ್ಲಿಸಿದ್ರು. ಇನ್ನು ಮಹಿಳೆಯರು ಪೂರ್ಣ ಕುಂಭ ಹಿಡಿದು ಸಾಂಪ್ರದಾಯಿಕ ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು. ರಥಯಾತ್ರೆ ಮೆರವಣಿಗೆಗೆ ಡೊಳ್ಳು ಕುಣಿತ, ವೀರಗಾಥೆ, ಇನ್ನು ನಾದಸ್ವರ ಕಲಾತಂಡಗಳು ತಮ್ಮ ಪ್ರದರ್ಶನದ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿದ್ವು. ನಂತರ ಯಳಂದೂರು ತಾಲೂಕಿನಿಂದ ಚಾಮರಾಜನಗರ ವ್ಯಾಪ್ತಿಯ ಮೆಲ್ಲಹಳ್ಳಿ ಗೇಟ್ ಬಳಿ ಇದನ್ನ ಚಾಲನೆ ನೀಡಲಾಯಿತು. ನಿನ್ನೆ ಇಲ್ಲಿ ವಾಸ್ತವ್ಯ ಇತ್ತು ಯಳಂದೂರು ತಾಲೂಕಿನಲ್ಲಿ. ಈ ದಿನ ನಾವು ಪಟ್ಟಣದಾದ್ಯಂತ ಶಾಲಾ ಮಕ್ಕಳು, ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ನಾಗರಿಕರು, ಎಲ್ಲ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ ಒಂದು ಕನ್ನಡ ತೇರಿನ ಸಂಭ್ರಮವನ್ನು ಮಾಡಿ ನಾವು ಇಲ್ಲಿಂದ ಚಾಮರಾಜನಗರ ತಾಲೂಕಿಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಸಂಭ್ರಮ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಹಿರಿಮೆ, ನಮ್ಮ ಕಲಾ ಸಂಸ್ಕೃತಿಗಳನ್ನು ಹೆಮ್ಮೆಯಿಂದ, ಹೆಗ್ಗಳಿಕೆಯಿಂದ ನಾವು ಸಂಭ್ರಮದಿಂದ ಆಚರಿಸಲಿಕ್ಕೆ ಇದೊಂದು ಸದಾವಕಾಶ ಅಂತ ಹೇಳ್ತಾ ಯಳಂದೂರು ತಾಲೂಕಿಗೆ ಬಂದಿದೆ. ಆ ಒಂದು ಕನ್ನಡ ಜ್ಯೋತಿಯನ್ನು ನಮ್ಮ ಕನ್ನಡದ ಎಲ್ಲ ಒಂದು ಯಳಂದೂರು ತಾಲೂಕಿನ ಪಟ್ಟಣ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳು, ಸರ್ಕಾರಿ ನೌಕರರು, ಶಿಕ್ಷಕರೊಂದದವರು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಎಲ್ಲ ಬಾಂಧವರುಗಳು ಕೂಡ ಇದನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಪ್ರೀತಿಯಿಂದ ಅದನ್ನು ಬರಮಾಡಿಕೊಂಡಿದ್ದೀವಿ. ಅದರಂತೆ ನಮ್ಮೆಲ್ಲ ಒಂದು ಈ ನಾಗರಿಕ ಬಂಧುಗಳು ಎಲ್ಲರೂ ಕೂಡ ಕನ್ನಡವನ್ನು ವಿಜೃಂಭಣೆಯಿಂದ ಅದನ್ನು ಬೆಳವಣಿಗೆ ಮಾಡಲಿ ಅಂತ ಹೇಳ್ತಾ ಮುಂದಿನ ತಾಲೂಕಿನ ಚಾಮರಾಜನಗರಕ್ಕೆ ಅದನ್ನು ಬೀಳ್ಕೊಡುಗೆಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಥ ಅನ್ನೋದನ್ನು ನವೆಂಬರ್ 1ನೇ ತಾರೀಕು 2023 ಇಸ್ವಿನಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಉದ್ಘಾಟನೆ ಮಾಡಿ ಇದು ಎಲ್ಲ ಜಿಲ್ಲಾದ್ಯಂತ ಸಂಚರಿಸಿ ಬರ್ತಾ ಇದೆ. ಕರ್ನಾಟಕ ಸಂಭ್ರಮ 50ನೇ ವರ್ಷದ ಸುವರ್ಣೋತ್ಸವ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಇದು ಮಾನ್ಯ ದೇವರಾಜ ಕಾಲದಲ್ಲಿ ಉದ್ಘಾಟನೆಗೊಂಡಂಥದ್ದು. ಇದೀಗ ಇವತ್ತಿಗೆ 50 ವರ್ಷ ತುಂಬಿರೋದ್ರಿಂದ ಈ ರಥವನ್ನು ಚಾಲನೆಗೊಳಿಸಿದ್ದೀವಿ.